ನಮಸ್ಕಾರ, ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಾಮಾಜಿಕ ಜಾಲತಾಣದಲ್ಲಿ ಸಬ್ಸಿಡಿ ವಿಚಾರ ಕುರಿತಂತೆ ಭಾರೀ ಒಂದು ಸುದ್ದಿ ವೈರಲ್ ಆಗಿದ್ದು, ಅದೇ ಒಂದು ವಿಚಾರ ಕುರಿತಂತೆ ಆಹಾರ ಇಲಾಖೆಯಿಂದ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಅಡುಗೆ ಅನಿಲ ಸಬ್ಸಿಡಿ ಪಡೆಯುತ್ತಿರುವವರು ಮತ್ತೆ ಸಬ್ಸಿಡಿ ಪಡಿಬೇಕಂದ್ರೆ ಈ ಕೆವೈಸಿ ಮಾಡಿಸಿಕೊಳ್ಳುವುದು ಕಡ್ಡಾಯ ಮತ್ತು ಡಿಸೆಂಬರ್ 31 ಒಳಗೇ ಮಾಡಿಸಿಕೊಳ್ಳಬೇಕು. ಈ ರೀತಿಯಾದ ಒಂದು ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಾ ರಾಜ್ಯದಲ್ಲಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಈ ಒಂದು ಸುಳ್ಳು ಸುದ್ದಿಯನ್ನು ನಂಬಿಕೊಂಡು ಅಡುಗೆ ಅನಿಲ ಸಬ್ಸಿಡಿದಾರರು ತಮ್ಮ ದಿನದ ಎಲ್ಲ ಕೆಲಸವನ್ನು ಬದಿಗಿಟ್ಟು ಗ್ಯಾಸ್ ಅಂಗಡಿಗಳ ಮುಂದೆ ಮುಗಿಬಿದ್ದಿದ್ದಾರೆ. ಪ್ರತಿದಿನ 100 ಸಂಖ್ಯೆಯಲ್ಲಿ ಜನರು ಗ್ಯಾಸ್ ಅಂಗಡಿಗಳ ಮುಂದೆ ಬಂದು ಜಮಾಯಿಸಿ ಈ ಕೆವೈಸಿ ಮಾಡಿಸಿಕೊಳ್ಳುವುದಕ್ಕೆ ನೂಕುನುಗ್ಗಲು ಮಾಡುತ್ತಿದ್ದು, ಇದರ ಪರಿಣಾಮವಾಗಿ ಇಂದು ರಾಜ್ಯದ ಎಲ್ಲ ಗ್ಯಾಸ್ ಅಂಗಡಿಗಳ ಮುಂದೆ ಜನರ ಉದ್ದನೆಯ ಸಾಲು ಕಂಡು ಬರುತ್ತಿದೆ. ಹೌದು, ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಪಡೆಯುತ್ತಿರುವರು ತಾವು ಪಡೆಯುತ್ತಿರುವ ಸೌಲಭ್ಯ ಎಲ್ಲಿ ಸ್ಥಗಿತವಾಗುತ್ತೋ ಎಂಬ ಭಯ ಮತ್ತು ಆತಂಕದಿಂದ ಮುಂಜಾನೆ ಗ್ಯಾಸ್ ಅಂಗಡಿಗಳ ಮುಂದೆ ದಾಖಲೆಗಳೊಂದಿಗೆ ಸಾಲುಗಟ್ಟಿ ಜನರು ನಿಲ್ಲುತ್ತಿದ್ದಾರೆ. ಡಿಸೆಂಬರ್ 31 ಒಳಗೇ ಕೆವೈಸಿ ಮಾಡಿಸಿಕೊಳ್ಳುವುದಕ್ಕೆ ಎಲ್ಲ ಕೆಲಸ ಬಿಟ್ಟು ಜನರು ಈಗ ಕಾದು ಕುಳಿತಿದ್ದಾರೆ. ಇನ್ನು ಕೆಲವೆಡೆಯಲ್ಲಿ ಕೇಳಿದಷ್ಟು ಹಣ ಕೊಟ್ಟು ಕೂಡ ಕೆಲವರು ಕೆವೈಸಿ ಮಾಡಿಸಿಕೊಳ್ಳುತ್ತಿರುವುದು ಕೂಡ ಕಂಡು ಬಂದಿದ್ದು ಕೂಡ ಸಾಮಾನ್ಯವಾಗಿದೆ. ಆದರೆ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಈ ಕೆವೈಸಿ ಮಾಡಿಸಿಕೊಳ್ಳುವುದು ಕಡ್ಡಾಯ, ಆದರೆ ಇದಕ್ಕೆ ಯಾವುದೇ ಕೊನೆ ದಿನಾಂಕ ಇರೋದಿಲ್ಲ. ಹೌದು, ಗ್ಯಾಸ್ ಸಬ್ಸಿಡಿ ಪಡೆಯುತ್ತಿರುವರು ಕೆವೈಸಿ ಮಾಡಿಸಿಕೊಳ್ಳುವುದು ಕಡ್ಡಾಯ ಮಾಡಿದ್ದಾರೆ, ಆದರೆ ಸರ್ಕಾರ ಅದಕ್ಕೆ ಅಂತಿಮ ದಿನಾಂಕವನ್ನು ನಿಗದಿಪಡಿಸಿಲ್ಲ. ಈ ಕುರಿತಂತೆ ಅಡುಗೆ ಅನಿಲ ನಿಯಂತ್ರಣ ಇಲಾಖೆ ಆಗಲಿ, ಆಹಾರ ಇಲಾಖೆ ಆಗಲಿ ಎಲ್ಲಿಯೂ ಕೂಡ ಅಧಿಕೃತವಾಗಿ ಈ ಒಂದು ಡಿಸೆಂಬರ್ 31 ದಿನಾಂಕವನ್ನು ಪ್ರಕಟಣೆ ಮಾಡಿಲ್ಲ. ಹಾಗಾಗಿ ಸಬ್ಸಿಡಿದಾರರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅಂದ ಹಾಗೆ ಸ್ನೇಹಿತರೆ, ಈ ಕೆವೈಸಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದ್ದರಿಂದ ನೀವು ಯಾವುದೇ ಗ್ಯಾಸ್ ಅಂಗಡಿಗಳಿಗೆ ಹೋಗಿಯೂ ಕೂಡ ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆಯೂ ಇಲ್ಲ. ಯಾಕಂದ್ರೆ ಈ ಒಂದು ಕೆವೈಸಿಯನ್ನು ನೀವು ಮನೆಯಲ್ಲಿ ಕುಳಿತು ಕೂಡ ಪೂರ್ತಿ ಮಾಡಬಹುದಾಗಿದೆ. ನಿಮ್ಮ ಮನೆಗೆ ಅಡುಗೆ ಅನಿಲವನ್ನು ಪೂರೈಸಲು ಬರುವರ ಹತ್ತಿರ ಕೂಡ ದಾಖಲೆಗಳನ್ನು ಕೊಟ್ಟು ಕೆವೈಸಿ ಮಾಡಿಸಬಹುದಾಗಿದೆ. ಆದರೆ ಈ ಒಂದು ವಿಚಾರ ಹಲವರಿಗೆ ಗೊತ್ತಿಲ್ಲದ ಕಾರಣ ಎಲ್ಲರೂ ಈಗ ಒಮ್ಮೆಲೆ ಗ್ಯಾಸ್ ಅಂಗಡಿಗಳ ಮುಂದೆ ಬಂದು ಮುಗಿಬಿದ್ದಿದ್ದಾರೆ. ಇನ್ನು ಇದೇ ಒಂದು ವಿಚಾರವನ್ನು ಗ್ಯಾಸ್ ಏಜೆನ್ಸಿ ಅಂಗಡಿಗಳ ಮಾಲೀಕರು ಕೂಡ ಜನರಿಗೆ ಹೇಳಿದರೂ ಕೂಡ ಯಾರೂ ಕೂಡ ಕೇಳುತ್ತಿಲ್ಲ. ಕೆವೈಸಿ ಮಾಡಿಸಿಕೊಳ್ಳುವುದಕ್ಕೆ ಸರ್ಕಾರ ಕೊನೆ ದಿನಾಂಕ ನಿಗದಿಪಡಿಸಿಲ್ಲ, ಮನೆಗೆ ಬಂದಾಗಲೂ ಕೂಡ ದಾಖಲೆ ಕೊಟ್ಟು ಮಾಡಿಸಬಹುದು ಎಂದು ಜನರಿಗೆ ಹೇಳುತ್ತಿದ್ದೇವೆ. ಆದರೂ ಕೂಡ ಅವರು ನಮ್ಮ ಮಾತು ಕೇಳುತ್ತಿಲ್ಲ ಎಂದು ಗ್ಯಾಸ್ ಅಂಗಡಿಯ ಏಜೆನ್ಸಿದಾರರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈಗ ಜನರ ಒತ್ತಡಕ್ಕೆ ಮಣಿದು ನಾವು ಕೆವೈಸಿ ಮಾಡಿಕೊಡುತ್ತಿದ್ದೇವೆ, ಆದರೆ ಜನರು ಮಾತ್ರ ದಿನೇ ದಿನೇ ಹೆಚ್ಚಾಗುತ್ತಿದ್ದಾರೆ ವಿನಃ ಕಡಿಮೆ ಆಗುತ್ತಿಲ್ಲ ಎಂದು ಗ್ಯಾಸ್ ಏಜೆನ್ಸಿದಾರರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತಿಗೆ ಇಷ್ಟೇತು ಸ್ನೇಹಿತರೆ, ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ. ಇದೇ ರೀತಿ ಮಾಹಿತಿಗಳನ್ನು ಪಡೆಯಲು ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.